ನಮ್ಮವರು ಹಾರಿದ್ರೆ ನಿಮ್ಮ ಮುಸಲ್ಮಾನರು ಹುಡುಗರು ಬಿಡುವುದಿಲ್ಲ ಅಂತ. ಆವಾಗ ಅವ ಮತ್ತೊಬ್ಬ ಕೇಳ್ತಾನೆ, ಏ ನಮ್ಮ ಮುಸಲ್ಮಾನ ಹುಡುಗರು ಏನ್ ಮಾಡಿದ್ರ? ಹೌದು, ನಾವ್ ಈ ಕಡೆಯಿಂದ ಸಾಯ್ಬೇಕು ಅಂತ ಹಾರಿದ್ರೆ ನಿಮ್ ಮುಸಲ್ಮಾನ ಹತ್ತೈದು ಮಂದಿ ಹುಡುಗರು ಯುವಕರು ಹೋಗಿ ಆ ನಮ್ಮನ್ನು ಎತ್ತಿಕೊಂಡು ಮೇಲದನ್ ದಡದಲ್ಲಿ ನಿಲ್ಲಿಸ್ತಾರೆ ಅಂತ. ಇದಾಗಿದೆ ಸೌಹಾರ್ದತೆ ಅಂತ ನಾವು ತಿಳ್ಕೊಂಡಿರ್ಬೋದು. ನೀವೇನು ತಿಳ್ಕೊಂಡಿದ್ರೆ ಗೊತ್ತಿಲ್ಲ, ಅದೇ ಆಗಿರ್ಬೋದು ಅಂತ ಅನ್ಕೊಂಡು. ಸೌಹಾರ್ದತೆ ಅಂತ ಹೇಳಿದ್ರೇನು? ಸಾಯ್ಬೇಕು ಅಂತ ಹೋದವನನ್ನು ಸಹ ಎತ್ತಿಕೊಂಡು ಬದುಕಿಸ್ಲಿಕ್ಕೆ ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಬರ್ತಾರಲ್ಲ, ಅದಾಗಿದೆ ಸೌಹಾರ್ದತೆ. ಮತ್ತೇನಲ್ಲ, ಒಂದು ಮಸೀದಿಯಲ್ಲಿ ನಮಾಜ್ ಆಗ್ತಾ ಇದೆ, ರಾಜಕಾರಣಿ ಒಬ್ಬ ಬರ್ತಾನೆ ಟೋಪಿ ಇಟ್ಕೊಂಡು ಆ ನಮಾಜ್ ಮಾಡ್ತಾ ಇರೋದು, ಅವನು ಮುಸ್ಲಿಮು ಅಲ್ಲ ಯಾವುದೂ ಅಲ್ಲ, ಅವನೊಂದು ನಮಾಜ್. ಇದೆಲ್ಲ ನಾಟಕ. ಇಂತಹ ನಾಟಕಕಾರ ರಾಜಕಾರಣಿಗಳನ್ನು ಬಿಟ್ಟುಬಿಡಿ. ಅದೇ ರೀತಿ ಮುಸಲ್ಮಯ ಹಿಂದೂಗಳ ಜಾತ್ರೆಯಲ್ಲಿ ಹೋಗಿ ನಾಮ ಹಾಕೊಂಡು ಒಬ್ಬ ಮುಸ್ಲಿಂ ರಾಜಕಾರಣಿ ಬರ್ತಾನೆ, ಇದು ನಾಟಕ. ಇದು ನಾಟಕ ಅಲ್ಲ ಬೇಕಾಗಿರುವಂಥದ್ದು. ಒಬ್ಬ ರಾತ್ರಿ ಮಧ್ಯರಾತ್ರಿಯಲ್ಲಿ ಹಾರ್ಟ್ ಪೇಷಂಟ್, ಕೊರೋನಾ ಬಂದ ನಂತರ ಆದರೆ ಏನೋ ಇಂಜೆಕ್ಷನ್ ಇಂದ ಅಂತ ಹೇಳ್ತಾ ಇದ್ದಾರೆ, ಏನೋ ದೇವರಿಗೆ ಗೊತ್ತು, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸಡನ್ ಡೆತ್ ಆಗ್ತಾ ಇದ್ದಾರೆ. ಕೇವಲ ಮೊನ್ನೆ ತಾನೆ ಒಂದು ವಾರದಲ್ಲಿ 2-3 ಮಂದಿ 10, 12, 14 ವರ್ಷಗಳ ಅಥವಾ 18 ವರ್ಷಗಳ ಯುವ ಅಥವಾ ತರುಣರು ಅಥವಾ ಸಣ್ಣ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಂತ. ದೇವರಿಗೆ ಗೊತ್ತು ಎಂಥ ಹಾರ್ಟ್ ಅಟ್ಯಾಕ್ ಅಂತ. ಯಾವುದಿರಲಿ, ಅದು ಈ ಇಂಜೆಕ್ಷನ್ನ ಕೊರೋನಾದ ಇಂಜೆಕ್ಷನ್ನಿಂದ ಅಂತ ಹೇಳ್ತಾರೆ, ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಹಾರ್ಟ್ ಅಟ್ಯಾಕ್ಗಳು ಒಂದು ವೇಳೆ ಮಧ್ಯರಾತ್ರಿಯಲ್ಲಿ ಆಗಿ ಒಬ್ಬ ಬಶೀರ್ ಸಾಬ, ಆ ಬಶೀರ್ ಸಾಬ ರಿಕ್ಷಾ ಓಡಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಆ ಬಶೀರ್ ಸಾಬನ ಮನೆಗೆ ರಾತ್ರಿ 12 ಗಂಟೆ ಆಗುವಾಗ ನಿರ್ಮಲಮ್ಮ ಅಥವಾ ಯಾರಾದರೂ ಒಬ್ಬಳು ಹೆಣ್ಣು ಮಗಳು ತನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಏನಾದರೂ ಆಗಿದೆ, ಆಸ್ಪತ್ರೆ ತಗೊಂಡು ಹೋಗಿ ಅಂತ ಹೇಳುವಾಗ, ನನಗೆ ಬರಕ್ ಆಗೋದಿಲ್ಲ, ರಾತ್ರಿ ಆಯ್ತು, ನಂಗೆ ಮಕ್ಕೋಬೇಕು, ನೀ ಯಾರಾದ್ರೂ ಬೇರೆ ಯಾರನ್ನಾದ್ರೂ ನೋಡು ಅಂತ ಹೇಳಿದ್ರೆ ಅದು ಸೌಹಾರ್ದತೆ ಅಲ್ಲ, ಅದು ಮಾನವೀಯತೆ ಅಲ್ಲ. ಬದಲಾಗಿ 1 ಗಂಟೆ ಇರಲಿ, ರಾತ್ರಿ 2 ಗಂಟೆ ಇರಲಿ, ಬಂದಾಗ ಬಾಗಿಲು ಓಪನ್ ಮಾಡಿ ಏನಂತ ಕೇಳುವಾಗ, ನನ್ನ ಮಗನಿಗೆ ಆರಾಮಿಲ್ಲ, ನನ್ನ ಮಗುವಿಗೆ ಆರಾಮಿಲ್ಲ, ದಯವಿಟ್ಟು ನಿಮ್ಮ ರಿಕ್ಷಾದಲ್ಲಿ ಆಸ್ಪತ್ರೆ ಕೊಂಡೋಗಿ ಅಂತ ಹೇಳುವಾಗ, ಅದಕ್ಕೆ ನೀನು ಇಲ್ಲಿವರೆಗೆ ಬರಬೇಕು ಅಂತ ಇದ್ದಿಲ್ಲ, ಫೋನ್ ಮಾಡಿದ್ರೆ ಸಾಕಿತಮ್ಮ ಅಂತ ಹೇಳಿಕೊಂಡು ಆಗಲೇ ಉಟ್ಟ ಬಟ್ಟೆಯಲ್ಲೇ ರಿಕ್ಷಾ ತಗೊಂಡು ಆ ಮಗುವನ್ನು ಮಗುವಿನ ತಾಯಿಯನ್ನು ಮನೆಯವರನ್ನು ಆಸ್ಪತ್ರೆಗೆ ತಲುಪಿಸುವುದುಂಟಲ್ಲ, ಇದಾಗಿದೆ ಮಾನವೀಯತೆ. ಈ ಒಂದು ಅವಸ್ಥೆ ನಮ್ಮಲ್ಲಿರಬೇಕಾಗಿದೆ. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಯಿಬರನ್ನು ಬಡಿಬೇಕು ಕಡಿಬೇಕು ಅಂತ ಹೇಳುವಂಥ ಭಾಷಣಕಾರರ ಹಿಂದೆ ಜನ ಮುಗಿಬಿಡ್ತಾ ಇದ್ದಾರೆ. ಯುವಕರು ತುಂಬ ಮಂದಿ ಇದ್ದೀರಿ ನೀವು, ಅದೇ ರೀತಿ ಮಾಧ್ಯಮದವರು ಇದ್ದೀರಿ, ಬಹಳ ಬೇಸರ ಆಗ್ತಾ ಇದೆ. ನಿಮ್ಮ ಆ ಡಿಬೇಟ್ನಲ್ಲಿ ಕುಂತುಕೊಂಡು ಹಿಂದೂ ಮುಸಲ್ಮಾನರ ಎಡೆಯಲ್ಲಿ ಎಷ್ಟೆಲ್ಲ ದ್ವೇಷ ಹಾಕ್ತಾ ಇದ್ದೀರಿ, ದಯವಿಟ್ಟು ದ್ವೇಷ ಹಚ್ಚುವುದನ್ನು ಬಿಡಿ, ಅಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಿಬಿಡಿ ಎಂದು ನಾನು ಮನವಿ ಮಾಡ್ತಾ ಇದ್ದೇನೆ. ದ್ವೇಷವನ್ನು ಹಾಡ್ತಾ ಇದ್ದೆ. ಒಬ್ಬ ಇದ್ದಾನೆ ಎಬೋ ರಗಳೆ ಅಂತ ಹೇಳಿದರೆ, ಯಾವನಾದರೂ ಒಬ್ಬ ಮುಸ್ಲಿಂ, ಯಾವನಾದರೂ ಒಬ್ಬ ಸಾಹೇಬ್, ಅವನೇನಾದರೂ ಒಂದು ಸಣ್ಣ ತಪ್ಪು ಆದರೆ ಆಯಿತು, ಇಡೀ ದೇಶದ್ರೋಹಿ. ಅವನು ದೇಶದ್ರೋಹಿ ಮಾತಲ್ಲ, ಅವನು ಮತಾಂತ ಮಾತ್ರಲ್ಲ, ಅವನೆಂದು ಏನೋ ಭಯೋತ್ಪಾದಕ ಆಯಿತು. ಡಿಬೇಟ್ ಅದೇ 2, 3, 4 ಒಂದು ವಾರಗಟ್ಟಲೆ. ಅಕಸ್ಮಾತ್ ವ್ಯಕ್ತಿ ಚೇಂಜ್ ಆದರೆ ಆಗಲೇ ಅವನ ಪೊಲೀಸ್ನ ವರದಿ ಬರುವ ಮೊದಲೇ ಇವನು ಡಿಕ್ಲೇರ್ ಮಾಡಿಬಿಡ್ತಾನೆ ಮಾನಸಿಕ ಅಸ್ವಸ್ಥ ಅಂತ. ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಒಬ್ಬ ಬಾಂಬ್ ಇಟ್ಟ, ಒಂದು 3 ವರ್ಷ ಮೊದಲು ನೋಡಿದ್ರು. ಬಾಂಬ್ ಇಟ್ಟದ್ದು ಯಾರು ಅಂತ ನೋಡುವಾಗ ಮುಸ್ಲಿಂ ಅಲ್ಲ. ಆಗ ಇವರ ಡಿಕ್ಲೇರ್ ಬಂತು, ಇವರ ತೀರ್ಪು ಬಂತು. ಕೋರ್ಟಲ್ಲಿ ತೀರ್ಮಾಡುವುದಕ್ಕಿಂತ ಮೊದಲು, FIR ಬರೆಯುವುದಕ್ಕೆ ಮೊದಲು ಮಾಧ್ಯಮಗಳಿಂದ ದೃಶ್ಯ ಮಾಧ್ಯಮಗಳ ತೀರ್ಪು ಬಂತು, ಅವನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತ. ಹೇಳದ ನಿರ್ವಾಹ ಇಲ್ಲ ಈ ಮಾಧ್ಯಮದವರ ಈ ಕಸರತ್ತಿನಿಂದ. ನಾನು ಅನಿಸೋದು, ರಾಜಕೀಯದ ಮಂದಿ ಬಹಳ ಕೆಟ್ಟ ಮಂದಿ ಅಂತಾರೆ ಈಗ ಜನ, ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಕೆಟ್ಟವರಾದವರು ಈ ಮಾಧ್ಯಮದ ಕೆಲವೊಂದು ಆಂಕರ್ಗಳು ಅಥವಾ ಮಾಧ್ಯಮದ ಕೆಲವೊಂದು ಆ ಒಂದು ವರದಿಗಳು ಅಂತ ಹೇಳ್ಬೋದು. ಇಲ್ಲಿ ಈ ರೀತಿ ಹಲವಾರು ದ್ವೇಷಕಾರವಂತಹ ಒಂದು ವರದಿಗಳನ್ನು ಬಿಚ್ಚಿದ್ರೆ ಏನಾಗ್ತದೆ ಇಲ್ಲಿ? ಅಕಸ್ಮಾತ್ ಒಂದು ವೇಳೆ ಮಂಗಳೂರಿನಲ್ಲಿ ಮುಸಲ್ಮಾನರು ಬಂದು ಹಿಂದೂಗಳನ್ನು ಹೊಡೆದ್ರು ಸಾಯಿಸಿದ್ರು ಅಂತ ಹೇಳುವಾಗ ಇಲ್ಲಿನ ಹಿಂದೂಗಳ ರಕ್ತ ಕುದಿಯುತ್ತೆ, ಹೌದಲ್ವಾ? ಹೇ, ಮುಸಲ್ಮಾನರು ಸಾಹೇಬರು ಬಂದು ನಂಬೋರ್ನ ಕೊಂದರ. ಅದೇ ಒಂದು ವೇಳೆ ಲಕ್ಷ್ಮೇಶ್ವರದಲ್ಲಿ
ಮುಸಲ್ಮಾನ್ ರಾದಂತ ಒಬ್ಬನನ್ನು ಹಿಂದೂಗಳು ಬಂದು ಕೊಂದರು ಅಂತ ಹೇಳುವಾಗ ಇಲ್ಲಿನ ಮುಸಲ್ಮಾನ್ ಕುದಿಯುತ್ತೆ, ಹಿಂದೂ ಮಂದಿ ಇಷ್ಟು ಜೋರ ಆದ್ರ ಹಿಂಗೆ ಬಿಡಬಾರ್ದು ಅಂತ ಹೇಳಿ ಹೀಗೆ ಕೈ ಆದಿ ಪರಿಸ್ಕೊಂಡು ಕೈಲಾಗದವ ಮೈ ಪರಿಸ್ಕೊಂಡು ಅಂತ ಹೇಳಿ ಬರೇ ಪರಿಸ್ಕೊಳ್ಳೋದು ಮಾತ್ರ ಬೇರೆ ಏನು ಮಾಡೋದಿಲ್ಲ. ಆ ರೀತಿ ಅದನ್ನು ಬಹಳ ವರ್ಣರಂಜಿತವಾಗಿ ಬೀಭತ್ಸವಾಗಿ ವರದಿ ಮಾಡುತ್ತಾ ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಹೀಗೆ ವರದಿ ಮಾಡುತ್ತಾ ಹೋದರೆ ಇಲ್ಲಿನ ಭಾರತದ ಅವಸ್ಥೆ ಏನಾಗ್ಬೋದು? ಈಗಾಗಲೇ ಹಲವಾರು ಮಂದಿ ಹಿಂದೂ ಯುವಕರು ಕೊಲೆಗೀಡಾದಾಗ ಆ ಕೊಲೆ ಮಾಡಿದವ ಯಾರು ಅಂತ ನೋಡ್ತಾರೆ, ಕೊಲೆ ಮಾಡಿದವನು ಯಾರು ಅಂತ ನೋಡ್ತಾರೆ. ಮುಸ್ಲಿಂ ಹೌದು, ಅಲ್ಲಿ ದಂಡೇ ಬರ್ತದೆ, ಶಾಸಕರ ದಂಡು, ಎಂಪಿಗಳ ದಂಡು, ರಾಜಕೀಯ ವ್ಯಕ್ತಿಗಳ ದಂಡು, ಮಾಧ್ಯಮಗಳ ದಂಡು, ಎಲ್ಲ ದಂಡು ಬರುತ್ತೆ. ಅಕಸ್ಮಾತ್ ಆ ಕೊಲೆ ಮಾಡಿದ್ದು ಮುಸ್ಲಿಂ ಅಲ್ಲ ಅಂತಾದರೆ ಯಾವನೇ ಒಬ್ಬನ ಸುಳಿವಿಲ್ಲ ಆ ಕಡೆ. ಈಗ ತಾನೇ ಪುತ್ತೂರಿನಲ್ಲಿ ಒಂದು ಕೊಲೆ ಆಯಿತು, ಅಶೋಕ್ ಅಂತ ಹೇಳಿ ಒಬ್ಬ ಹುಡುಗನ ಕೊಲೆ ಆಯಿತು. ಆ ಕೊಲೆ ಮಾಡಿದ್ದು ಯಾರು ಅಂತ ನೋಡುವಾಗ ಅವನದೇ ಫ್ರೆಂಡ್ಸ್ ಆಗಿದ್ದವರು ಕೊಲೆ ಮಾಡಿದರು. ಯಾವನೇ ಒಬ್ಬ ಎಂ ಪಿ ಹೋಗಿ ಸಮಾಧಾನ ಹೇಳಿಲ್ಲ, ಯಾವನೇ ಒಬ್ಬ ಎಮ್ ಎಲ್ ಎ ಹೋಗಿ ಸಮಾಧಾನ ಹೇಳಿಲ್ಲ, ಯಾವುದೇ ಮಾಧ್ಯಮಗಳಲ್ಲಿ ದಿನಗಟ್ಟಲೆ ಚರ್ಚೆನೂ ಆಗುವುದಿಲ್ಲ. ಅಂದರೆ ಇವರ ಅರ್ಥ ಏನು ಗೊತ್ತಾ, ರಾಜಕೀಯಕ್ಕಿಂತ ಹೆಚ್ಚು, ರಾಜಕಾರಣಿಗಳಿಗಿಂತ ಹೆಚ್ಚು ಇಂಟ್ರೆಸ್ಟ್ ಈ ಮಾಧ್ಯಮದ, ಎಲ್ಲ ಮಾಧ್ಯಮ ಅಂತ ಹೇಳ್ತಾ ಇಲ್ಲ, ಕೆಲ ಮಾಧ್ಯಮಗಳಿಗೆ ಇಲ್ಲಿ ಬೆಂಕಿ ಹಚ್ಚುವುದರಲ್ಲಿ ಬಹಳ ಖುಷಿ ಸಿಗ್ತಾ ಇದೆ. ದಯವಿಟ್ಟು ಮಾಧ್ಯಮ ಸಮೂಹ, ದಯವಿಟ್ಟು ದೃಶ್ಯ ಮಾಧ್ಯಮಗಳು ವಿಶೇಷವಾಗಿ ನಾವು ತಿಳ್ಕೋಬೇಕಾಗಿದೆ. ಸಮಯ ಮೀರ್ತಾ ಇದೆ, ನಾನು ಚುಟುಕೊಳಿಸ್ತಾ ಇದ್ದೇನೆ. ದಯವಿಟ್ಟು ನೀವು ಬೆಂಕಿ ಹಚ್ಚುವಂತಹ ಕೆಲಸ ಮಾಡಬೇಡಿ, ಬೆಂಕಿಯನ್ನು ಆರಿಸುವಂತಹ ಕೆಲಸ ಮಾಡೋಣ, ದೇವರು ಅದಕ್ಕೆ ಸೌಭಾಗ್ಯವಾದಂತಹ ಅವಕಾಶವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರೀತಿಯ ಬಂಧುಗಳೇ, ಇಲ್ಲಿ ತುಂಬಾ ಮಂದಿ ಯುವಕರು